Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹುಡುಗಿ ವಾಯ್ಸ್ ಯಾರಿದು? ಯಾರು ನೀವು? ಎಲ್ಲಿಂದ ಬಂದವ್ರಿ? ನಾನು ಈ ಊರ್ನವಳೆ. ಏನ, ಈ ಊರ್ನವ್ರ? ಗೀತ ಹೇಳಿ, ನಾನು ನಿಮ್ನ ಯಾವತ್ತೂ ಈ ಊರ್ನಾಗ ನೋಡೇ ಇಲ್ಲ. ಈ ಊರಿಗೆ ಹೊಸಬ್ರ? ಹೌದು, ಇವತ್ತಷ್ಟೇ ಈ ಊರಿಗೆ ಬಂದೆ. ಇವತ್ತಷ್ಟೇನಾ? ಓ, ಉತ್ಸವ ನೋಡಕ್ಕಂತ ಬಂದವ್ರ? ಅಯ್ಯೋ ದೇವ್ರೆ, ಚೂಳಿಗೆ ಗೊತ್ತಾಯ್ತು. ಹೌದು, ಉತ್ಸವ ನೋಡಕ್ಕೆ ಅಂತ ಬೆಂಗಳೂರಿಂದ ಬಂದೆ. ಏನು, ಬೆಂಗಳೂರಿಂದನಾ? ಹಂಗಾದ್ರೆ ನೀವು ಮಿನಿಸ್ಟರ್ ಸಾಹೇಬ್ರ ಜೊತೆ ಬಂದವರಾ? ಹೌದು. ಹೌದಾ? ಹಂಗಾರೆ ನಿಮ್ ಮಿನಿಸ್ಟರ್ ಸಾಹೇಬ್ರು ಚೆನ್ನಾಗೆ ಗೊತ್ತಿರ್ಬೇಕು. ಅಂದಾಗೆ ನೀವು ಅವ್ರಿಗೆ ಏನಾಗ್ಬೇಕು? ಪಿ ಆಗ್ಬೇಕಾ? ಚೂಳು ನನ್ನ ಅಪ್ಪಂಗೆ ಪಿ ಅಂತ ಅನ್ಕೊಂಡಿದ್ದಾಳೆ. ಒಂಥರ ಒಳ್ಳೇದಾಯ್ತು. ನನ್ ಮಿನಿಸ್ಟರ್ ಮಗಳು ಅಂತ ಗೊತ್ತಾಗಿ ಏನಾದ್ರೂ ತೊಂದ್ರೆ ಆಗ್ಬಿಟ್ರೆ ಬೇಡ ಬೇಡ, ಪಿ ಅಂತಾನೆ ಹೇಳ್ಬೇಡ. ಹೌದು, ನನ್ ಮಿನಿಸ್ಟರ್ ಪಿ ಎನೆ. ಪಿ ಎ ತರ ಕಾಣ್ತಿಲ್ವಾ? ಪಿ ಎ ತರ ಕಾಣ್ದೆ, ಇನ್ನೇನ್ ಕಾಣಕ್ಕದ್ದು? ಹಂಗಾದ್ರೆ ನಿಮ್ ಮಿನಿಸ್ಟರ್ ಸಾಹೇಬ್ರ ಜೊತೆ ಯಾವಾಗ್ಲೂ ಇರ್ತೀರೇ? ಹೌದು, ಮಿನಿಸ್ಟರ್ ಪಿ ಅಂದ್ಮೇಲೆ ಮಿನಿಸ್ಟರ್ ಸಾಹೇಬ್ರ ಜೊತೆನೆ ಇರ್ಬೇಕಲ್ವಾ? ಆಹಾ, ಎಂತ ಅದೃಷ್ಟ ನಂದು. ನಾನೇನಾರ ಇವಳು ಪರಿಚಯ ಮಾಡ್ಕೊಂಡ್ರೆ ಇವಳ ಜೊತೆನೆ ಹೋಗಿ ಯಜಮಾನ್ರನ್ನ ನೋಡ್ಬೋದು. ದೇವ್ರೆ, ಯಜಮಾನ್ರನ್ನ ನೋಡಕ್ಕೆ ನೀನೇ ದಾರಿ ತೋರಿಸಿದ್ಯ. ಅದ್ ಸರಿ, ಇಟ್ಟೊತ್ನಾಗೆ ನೀವ್ ಇಲ್ಲೇನ್ ಮಾಡ್ತಿದ್ರಿ? ಅದು ಊರ್ ನೋಡಲ್ಲ ಅಂತ ಬಂದೆ. ಕತ್ಲೆ ಆಗೋಯ್ತು, ಈಗ ದಾರಿ ತಪ್ಪಿಡಿದೀನಿ. ಮತ್ತೆ ವಾಪಸ್ ಎಲ್ಲಕ್ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೀವೇನಾದ್ರೂ ನನಗ್ ದಾರಿ ತೋರಿಸ್ಬೋದಾ? ಏ ಅತ್ತೆಯ, ನೀವೇನ್ ಗಾಬಿ ಮಾಡ್ಕೋಬೇಡಿ. ನಾನ್ ನಿಮ್ನ ಮನೆ ತವ ಬಿಟ್ಬಿಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಮ್ ಮನೆ ತವ ಹೋಗಿ ಅಜ್ಜಂಗ್ ಒಂದೇ ಒಂದ್ ಮಾತು ತಿಳಿಸಿ, ಆಮೇಲೆ ನಿಮ್ನ ದೊಡ್ಡ ಮನೆ ತವ ಕರ್ಕೊಂಡು ಹೋಗ್ತೀನಿ. ನಡೀನಿ, ಹೋಗುಮ. ಅಯ್ಯಯ್ಯೋ, ಇಷ್ಟೊತ್ತಲ್ಲಿ ನಾನು ನಿಮ್ಮನೆಗ್ ಬರೋದಾ? ಬೇಡ ಬೇಡ ಬೇಡ, ನಂಗೆ ಸ್ವಲ್ಪ ದಾರಿ ತೋರಿಸ್ಬಿಡಿ, ನಾನು ಹೋಗ್ಬಿಡ್ತೀನಿ. ಅಯ್ಯೋ, ಹಂಗನ್ರಾತ ಮಿನಿಸ್ಟರ್ ಸಾಹೇಬ್ರು ನಮ್ಮ ಪಾಲ್ಗೆ ದ್ಯಾವ್ರಿದ್ದಂಗೆ. ನೀವು ಅವ್ರ ಪಿ ಎ ಅನ್ಮ್ಯಾಕೆ ನೀವು ನಮ್ಮ ಮನೆಗ್ ಬರೋದು ನಮ್ಮ ಪಾಲ್ಗೆ ದೊಡ್ಡ ಅದೃಷ್ಟ. ಅಲ್ಲಿ ನೋಡಿ, ಅಲ್ಲಿ ಅಲ್ಲಿ ಕಾಣ್ತೈತಲ್ಲ, ಅದೇ ಅದೇ ನಮ್ಮನೆ. ಹಿಂಗ್ ಹೋಗಿ ಹಂಗ್ ಬಂದ್ಬಿಡಮ್ಮ, 5 ನಿಮಿಷ ಹೋಗುಮ್ಮ, ಬನ್ನಿ. ಅಪ್ಪನ ಬಗ್ಗೆ ಇಷ್ಟು ಒಳ್ಳೆ ಮಾತಾಡ್ತಿದ್ದಾಳೆ ಅಂದ್ರೆ ಇವ್ಳು ಒಳ್ಳೆ ಒಳ್ಳೆ ಇರ್ಬೇಕು. 5 ನಿಮಿಷ ಅಂತ ಹೇಳ್ತಿದ್ದಾಳೆ, ಇವ್ಳ ಜೊತೆ ಹೋದ್ರೇನೆ ಸರಿ. ಬನ್ನಿ ಅಮ್ಮವ್ರೆ. ಸರಿ ಸರಿ ಬರ್ತೀನಿ, ಆದ್ರೆ 5 ನಿಮಿಷ ಬೇಗ ಬಂದ್ಬಿಡ್ಬೇಕು. ಸರಿ ಸರಿ ಬನ್ನಿ, ಹೋಗುಮ್ಮ. ಇಷ್ಟೆಲ್ಲ ನಡೆದೋಯ್ತಾ? ನನಗೆ ಗೊತ್ತಾಗ್ಲಿಲ್ಲ ನೋಡಿ. ಆಮೇಲೆ ವೀರೇಂದ್ರ, ದೇವಸ್ಥಾನದಲ್ಲಿ ಸಿದ್ಧತೆ ಮಾಡ್ಕೊಳ್ಳೋದಿತ್ತು, ಅದಕ್ಕೆ ನೀನು ಸ್ವಾಗತ ಮಾಡೋದಕ್ಕೆ ನನಗೆ ಬರೋಕ್ಕಾಗ್ಲಿಲ್ಲ. ಬೇಜಾರು ಮಾಡ್ಕೊಂಬಿಡ, ಊರಿನವರೆಲ್ಲ ಬಂದಿದ್ರಲ್ಲ. ಪರವಾಗಿಲ್ಲ ನರಸಯ್ಯನವ್ರೆ, ಉತ್ಸವ ನಡೆಯೋದು ಮುಖ್ಯ. ಅದೇ ನಿಂತ ಇದ್ದೀರಿ ಪದ್ಮನಾಭ ಅವರೇ, ಕೂತ್ಕೊಳ್ಳಿ. ಅಯ್ಯೋ ಯಜಮಾನ್ರೆ, ನಿಮ್ ಮುಂದೆ ಕೂರದ? ಪರವಾಗಿಲ್ಲ ಬಾರಯ್ಯ. ವೀರೇಂದ್ರ ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇದ್ರು ಹಳೆ ಬದುಕನ್ನ ಇನ್ನೂ ಮರ್ತಿಲ್ಲ, ಅದಕ್ಕೆ ನಿನಗೆ ಈಗ್ಲೂ ಹೋಗಿ ಬನ್ನಿ ಅಂತ ಮಾತಾಡಿಸ್ತಾನೆ. ಆದ್ರೆ ಬದಲಾಗಿರೋದು ನೀನು. ಅವನನ್ನ ನೋಡೋ ರೀತಿ, ಮಾತಾಡಿಸೋ ರೀತಿನೇ ಬದಲಾಗ್ಬಿಟ್ಟಿದೆ. ಬದಲಾಗ್ಲೇಬೇಕಲ್ವಾ ನರಸಯ್ಯನವ್ರೆ? ದೊಡ್ಡ ಯಜಮಾನ್ರು ಹೋದ್ಮೇಲೆ ಆ ಸ್ಥಾನನ ತುಂಬಿದವರು ಇವರೇ ಅಲ್ವಾ? ಇವರಲ್ಲೇ ಅವ್ರನ್ನ ಕಾಣ್ಬೇಕಲ್ವಾ? ಅದ್ ಬಿಟ್ಟು ಮೊದಲನಾಗೆ ಮಾತಾಡಕ್ಕಾಗತ್ತಾ? ಯಾಕಾಗಲ್ಲ, ಮೊದಲೆಲ್ಲ ನೀವು ನನ್ನ ವೀರು ಅಂತ ಕರಿತಾ ಇರ್ಲಿಲ್ವಾ? ಒಟ್ಟಿಗೆ ಒಂದೇ ಸಾಲಿನಲ್ಲಿ ಕೂತು ಊಟ ಮಾಡ್ತಾ ಇರ್ಲಿಲ್ವಾ? ಒಟ್ಟೊಟ್ಟಿಗೆ ಎಷ್ಟು ಕೆಲಸಗಳನ್ನ ಮಾಡಿದೀವಿ ನಾವು, ಈಗ ಯಾಕಾಗಲ್ಲ? ಅದೆಲ್ಲ ಕಳೆದೋಗಿದ್ದ ದಿನ ಯಜಮಾನ್ರೆ. ನನಗಂತೂ ದೊಡ್ಡ ಯಜಮಾನ್ರು ಇಲ್ಲ ಅಂತಾನೆ ಅನಿಸ್ತಾ ಇಲ್ಲ. ಅವ್ರ ಗುಣ, ಅವ್ರ ನಡೆ, ನುಡಿ, ಒಳ್ಳೆತನ ಎಲ್ಲ ನಿಮ್ಮಲ್ಲಿದೆ. ಅವರು ನಿಮ್ಮ ಮೂಲಕನೇ ಜನಗಳ ಸೇವೆ ಮಾಡ್ತಾ ಇದ್ದಾರೆ. ಸರಿ ಬಿಡಿ, ನಿಮ್ಮಿಷ್ಟ. ನಿಮ್ಮ ಮನ್ಸಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ನಾನು ಒತ್ತಾಯ ಮಾಡಲ್ಲ. ಆದರೂ ವೀರೇಂದ್ರ, ಅವತ್ತಿನ ಕಾಲ ಹೇಗಿತ್ತು? ದೊಡ್ಡ ಯಜಮಾನ್ರು ಪಟ್ಟದಲ್ಲಿದ್ದರು. ಅವತ್ತಿನ ಕಾಲದಲ್ಲಿ ಅವ್ರ ಮಾತೆ 10 ವರೆಗೂ ವೇದವಾಕ್ಯ ಆಗಿತ್ತು. 10 ಅಂತ ಯಾಕೆ ಹೇಳ್ತೀರಿ ನರಸಯ್ಯನವ್ರೆ?
ಸಾಲಿಗ್ರಾಮದಲ್ಲಿ ಕೂತು ದೊಡ್ಡ ಯಜಮಾನರು ಏನಾದ್ರು ನಿರ್ಧಾರ ತಗೋತಾರೆ ಅಂದರೆ ಆಗಿನ ಕಾಲದ ಸರ್ಕಾರ ಅವ್ರ ಮಾತನ್ನ ಚಾಚು ತಪ್ಪದೆ ಕೇಳ್ತಾ ಇತ್ತು. ಹಾಗೆಲ್ಲ ಈ ಊರಿನ ವೈಭವನೇ ಬೇರೆ ಇತ್ತು ಬಿಡಿ. ಯಾವುದೇ ಕೆಲಸ ಆಗಬೇಕು ಅಂದ್ರು ಮಿನಿಸ್ಟರ್ಗಳು ನಮ್ಮೂರಿಗೆ ಬಂದು ಹೋಗ್ತಾ ಇದ್ರು. ಆಗ ನಾವೆಲ್ಲ ಹೇಗಿದ್ವಿ? ಈಗ ಇಷ್ಟು ವರ್ಷ ಆದ್ಮೇಲೆ ಬಂದಿದ್ದೀವಿ, ಮತ್ತೆ ಸೇರಿದ್ದೀವಿ. ಕಾಲ ಬದಲಾಗಿದೆ, ಸಂಬಂಧಗಳು ಬದಲಾಗಿದೆ. ದೊಡ್ಡ ಯಜಮಾನರಿಲ್ಲ ಅನ್ನೋದೊಂದು ಬಿಟ್ಟರೆ ಈ ಮನೆ ತನಕಿರೋ ಗೌರವ ಈಗಲೂ ಕಣ್ಣು ಕಟ್ಟತಾಗಿದೆ. ಅದೆಲ್ಲ ನಿಜನೇ ವೀರೇಂದ್ರ. ಅವತ್ತು ದೊಡ್ಡ ಯಜಮಾನರ ಸೇವೆ ಮಾಡ್ತಿದ್ದವರೆಲ್ಲ ಮತ್ತೆ ಇವತ್ತು ಒಟ್ಟಿಗೆ ಸೇರಿದ್ದೀವಿ. ಆದರೆ ಅವನೊಬ್ಬನು ಬಿಟ್ಟು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ನರಸಯ್ಯವ್ರೆ? ನಮ್ಮ ವೀರೇಂದ್ರ ಪ್ರಾಣ ಸ್ನೇಹಿತರ ಬಗ್ಗೆ. ಹೌದು, ನಾನು ಅವನ್ನ ತುಂಬ ಸಲ ನೆನೆಸ್ಕೊಂಡಿದ್ದೀನಿ. ಯಜಮಾನರದ್ದು ಅವನದು ಎಂಥ ಒಳ್ಳೆ ಸ್ನೇಹ, ಇಡೀ ಊರು ಊರೇ ಇವ್ರನ್ನ ಹಾಡಿ ಹೊಗಳ್ತಾ ಇತ್ತು. ಆದರೆ ಇದ್ದಕ್ಕಿದ್ದಾಗೆ ಒಂದಿನ ಕಣ್ಮರೆ ಆಗ್ಬಿಟ್ಟ. ಅವನು ಎಲ್ಲಿದ್ದಾನೋ, ಎಲ್ಲಿ ಹೋದ್ನು, ಯಾಕೆ ಹೋದ್ನು, ಅವನು ಎಲ್ಲಿದ್ದಾನೋ ಒಂದೂ ಗೊತ್ತಿಲ್ಲ. ನಮ್ಮ ವೀರೇಂದ್ರನ ಅವನು ರಾಮ ಲಕ್ಷ್ಮಣರು ಆಗಿದ್ರು. ಹೌದೌದು, ಒಂದೇ ತಾಯಿ ಮಕ್ಕಳಲ್ಲದೇ ಇದ್ರು ಅಣ್ಣ ತಮ್ಮಂದ್ರಕ್ಕಿಂತ ಹೆಚ್ಚಾಗಿದ್ರು. ಅದೇನು ಕೆಟ್ಟಕಾಲನೋ ಏನು, ನಂದಿನಿ ಎಂಬರು ಹೋದ್ಮೇಲೆ ಊರಿಗೂರೇ ಬದಲಾಯಿತು. ಅವನೇನು ಬದುಕಿದ್ದಾನೋ ಇಲ್ವೋ, ಬದುಕಿದ್ರೆ ಅವನು ಎಲ್ಲಿದ್ದಾನೋ, ಅದೆಲ್ಲ ನಿಗೂಢವಾಗಿ ಉಳಿದಿದೆ. ಹೌದೌದು, ಈ ಸಲ ಉತ್ಸವನ ಅದ್ದೂರಿಯಾಗಿ ಮಾಡಬೇಕು. ಯಾಕಂದ್ರೆ ಎಷ್ಟೋ ವರ್ಷ ಆದ್ಮೇಲೆ ಊರಬ್ಬ ಮಾಡ್ತಾ ಇದೀವಿ, ಯಾವುದೇ ಲೋಪಗಳು ಬರಬಾರ್ದು. ಯಜಮಾನ್ರೆ ಕಷಾಯ ಇದನ್ನೆಲ್ಲ ನೀನ್ ಯಾಕಪ್ಪ ತರಕೊಂಡೆ? ಆಳಿ ಹೇಳಿದ್ರು ತಂದಿರ್ತಿರಲ್ಲ. ಯಜಮಾನ್ರಿಗೆ ಆಗಾಗ ಟೀ ಕೊಟ್ಟ ಅಭ್ಯಾಸ, ಇವತ್ ಕಷಾಯ ಕೊಡ್ತಾ ಇದೀನಿ ಅಷ್ಟೇ. ನೀವೆಲ್ಲ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ನಾನು ಅವ್ರಿಗೇನ್ ಕೇಳಕ್ ಹೋಗಿಲ್ಲ. ಈ ಸುಬ್ಬು ಒಬ್ಬ ಇದ್ರೆ ಸಾಕು, ನಾನ್ ನನ್ನನ್ನು ಮರೆತರು ಇವನ್ ನನ್ನ ನೋಡ್ಕೊಳ್ಳೋದನ್ನ ಮರೆಯಲ್ಲ. ಇಷ್ಟೊತ್ತು ಬೇರೆ ಏನೋ ಮಾತಾಡ್ತಾ ಇದ್ರು, ಆದ್ರೆ ನಾನು ಬರ್ತಿದ್ದಾಗೆ ಮಾತನ್ನೇ ಬದಲಾಯಿಸ್ಬಿಟ್ರಲ್ಲ, ಅಂಥದ್ದೇನಿರ್ಬೋದು? ಈ ಊರಲ್ಲಿ ಏನೇನೋ ನಡೆದಿದೆ, ಯಾರೋ ಕಾಣ್ತಿಲ್ಲ, ಎಲ್ಲಿ ಹೋದ ಅಂತಲೇ ಗೊತ್ತಿಲ್ಲ ಅಂತಿದ್ರು, ಯಾರಿರ್ಬೋದು? ಯಜಮಾನ್ರು ಸ್ನೇಹಿತ ಅಂತ ಕೇಳ್ದಂಗಿತ್ತು, ಅಂಥವ್ರು ಯಾರು? ಇವರೆಲ್ಲರೂ ಮಾತಾಡ್ತಿರೋದು ಆ ವ್ಯಕ್ತಿ ಬಗ್ಗೆನೇ ಇರ್ಬೋದಾ? ಅವರೇ ಯಜಮಾನ್ರು ಸ್ನೇಹಿತ ಆಗಿರ್ಬೋದಾ? ಈ ವಿಷಯ ಮೊದಲು ಮೇಡಮ್ ಹತ್ರ ಹೇಳ್ಬೇಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.